ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ನಾಳೆ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ನಡೆದಿದೆ. ಆ ಮ್ಯಾಚ್ಗೆ ಇಂಡಿಯಾ ಪ್ರಮುಖ ಬದಲಾವಣೆಗಳು ನಡೆಯುವ ಸಾಧ್ಯತೆ ಇದೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಟೀಮ್ ಇಂಡಿಯಾ ಫಸ್ಟ್ ಓ ಡಿ ಎ ತುಂಬ ಚೆನ್ನಾಗಿ ಮಾಡ್ತು. ಟೀಮ್ ಇಂಡಿಯಾ ಫಸ್ಟ್ ಓ ಡಿ ಎ 38 ರನ್ಗಳಿಂದ ಭರ್ಜರಿ ಜಯ ಸಾಧಿಸ್ತು. ಆದರೆ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ಗೆ ಟೀಮ್ ಇಂಡಿಯಾ ಬದಲಾವಣೆಗಳು ಮಾಡ್ತಾ ಇದ್ದಾರೆ. ಬದಲಾವಣೆಗಳು ಇದ್ದೇ ಇರುತ್ತೆ. ಏನಕ್ಕೆ ಬದಲಾವಣೆಗಳಿರುತ್ತೆ ನೋಡಿದ್ರೆ, ಫಸ್ಟ್ ಟಿ ಟ್ವೆಂಟಿ ಮ್ಯಾಚಲ್ಲಿ ಸುಮಾರು ಜನ ಆಟಗಾರರು ಕಳಪೆ ಪ್ರದರ್ಶನ ಕೊಟ್ಟರು. ಎಕ್ಸ್ಪೆಷಲಿ ನಮ್ಮ ಪೃಥ್ವಿ ಶಾ ಆಗಿರ್ಬೋದು, ಸುಮಾರು ಜನ ಆಟಗಾರರು ಫಾರ್ ಅನ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಕುಣಾಲ್ ಪಾಂಡ್ಯ ಬೌಲಿಂಗ್ ಮಾಡಿದ್ರು, ಬ್ಯಾಟಿಂಗಿಂದ ಯಾವುದೇ ರೀತಿಯಾಗಿ ಒಂದು ಇಂಪ್ಯಾಕ್ಟ್ಫುಲ್ ರನ್ಸ್ ಈ ಸೀರೀಸಲ್ಲೂ ಬಂದೇ ಇಲ್ಲ. ಅದಕ್ಕೆ ಟೀಮ್ ಇಂಡಿಯಾ ಬದಲಾವಣೆ ಮಾಡ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ ಅಂತ ಒಂದು ಸೂಚನೆ ಬರ್ತಿದೆ. ರಾಹುಲ್ ದ್ರಾವಿಡ್ ಸರ್ ಕೂಡ ಹೇಳಿದ್ದಾರೆ, ಎಲ್ಲರಿಗೂ ಕೂಡ ಆಪರ್ಚುನಿಟಿ ಕೊಡ್ತೀರಿ. ಎಲ್ಲರೂ ಕೂಡ ಡೆಬ್ಯೂ ಮಾಡಿದ್ರು ಸರ್, ಆದರೆ ದೇವದತ್ ಪಡಿಕಲ್ ಮಾತ್ರ ಡೆಬ್ಯೂ ಮಾಡಿಲ್ಲ. ಮಿನಿಮಮ್ ನಂಬರ್ ಒನ್ ಫಸ್ಟ್ ಚೇಂಜ್ ಮಾಡಲೇಬೇಕು, ದೇವದತ್ ಪಡಿಕಲ್ ಬರಲೇಬೇಕು. ಅಭಿಮಾನಿಗಳು ಎಲ್ಲರೂ ರೊಚ್ಚಿಗೆ ತೋಲ್ತಾರೆ. ಅಕಸ್ಮಾತ್ ದೇವದತ್ ಪಡಿಕಲ್ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕೊಟ್ಟೇ ಕೊಡಬೇಕು, ಅದು ವಿಧಿ ಇಲ್ಲ ನಮ್ಮ ರಾಹುಲ್ ದ್ರಾವಿಡ್ ಸರ್ ಅವ್ರಿಗೆ. ಮಾಡೇ ಮಾಡ್ತಾರೆ ಪ್ರಮುಖ ಬದಲಾವಣೆಗಳಲ್ಲಿ, ಅವರು ಕೂಡ ಬದಲಾವಣೆ ಆಗ್ತಾರೆ. ಮತ್ತೊಂದು ಬದಲಾವಣೆ ಏನಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಬದಲಾವಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಲ್ಕು ಮ್ಯಾಚ್ ಅವರು ಕಂಟಿನ್ಯೂಸ್ ಆಗಿ ಆಡಿದ್ದಾರೆ, ನಾಲ್ಕು ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿರೋದ್ರಿಂದ ಅವರ ಪ್ಲೇಸ್ಗೆ ಕೃಷ್ಣಪ್ಪ ಗೌತಮ್ ಬರುವ ಸಾಧ್ಯತೆ ಹೆಚ್ಚಿದೆ. ಕೃಷ್ಣಪ್ಪ ಗೌತಮ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಮ್ಮ ಟೀಮು ಬಿಂದಾಸ್ ಆಗಿರುತ್ತೆ. ಹಾರ್ದಿಕ್ ಪಾಂಡ್ಯ ಬದಲು ನಾವು ರಾಹುಲ್ ಚಾರ್ ಅಥವಾ ಕೃಷ್ಣಪ್ಪ ಗೌತಮ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ಪಿನ್ ಅಟ್ಯಾಕು ತುಂಬ ವರ್ಕ್ ಆಗಿದೆ ಶ್ರೀಲಂಕಾ ಪಿಚ್ಚಲ್ಲಿ ನೋಡ್ಬೋದು. ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಅಂದರೆ ಫಸ್ಟ್ ಟಿ ಟ್ವೆಂಟಿಯಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ಸ್ಪಿನ್ನರ್ಸ್ಗಳು, ತುಂಬ ಚೆನ್ನಾಗಿ ಮಾಡಿದ್ರು. ಶ್ರೀಲಂಕಾ ಸ್ಪಿನ್ನರ್ಸು ವಿಕೆಟ್ ತೊಗೊಂಡ್ರು, ಇಂಡಿಯಾ ಸ್ಪಿನ್ನರ್ಸು ಕೂಡ ಪ್ರಮುಖ ವಿಕೆಟ್ಗಳು ಎಲ್ಲರೂ ಕೂಡ ತೊಗೊಳ್ತಾ ಇದ್ರು. ಪ್ರಮುಖ ಬದಲಾವಣೆಗಳು ಆಗುವ ಸಾಧ್ಯತೆ ಹೆಚ್ಚಿದೆ. ಪ್ಲೇಯಿಂಗ್ ಲೆವೆನಲ್ಲಿ ಪಕ್ಕಾ ಚೇಂಜ್ ಆಗುತ್ತೆ. ಕಮೆಂಟ್ ಮಾಡಿ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಲಂದ್ರೆ ಗೈಸ್ ಬೇಗ ಜನಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾ ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.